ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ರಾಜ್ಯದಲ್ಲಿ ಅಧಿಕಾರ ಬದಲಾವಣೆಯ ಚರ್ಚೆ ಆಗ್ತಾ ಇದೆ. ಈ ಚರ್ಚೆಯನ್ನ ಈ ಬಾರಿ ಹುಟ್ಟು ಹಾಕಿರೋದು ಸ್ವತಃ DCM DK ಶಿವಕುಮಾರ್. ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ನಂತರ ಅಧಿಕಾರ ಬದಲಾವಣೆಯಾಗುತ್ತಾ? DCM ಮಾತನಾಡ್ತಾ ಇದ್ದಾರೆ. DK ಶಿವಕುಮಾರ್ ಚುನಾವಣಾ ಕಣದಲ್ಲಿರುವಾಗ ಈ ರೀತಿಯಾದಂತಹ ಒಂದು ಸುಳಿವನ್ನು ಕೊಟ್ಟಿದ್ದಾರೆ DK ಶಿವಕುಮಾರ್. ದಿಲ್ಲಿಯಲ್ಲಿ ಏನಾಗಬೇಕೋ ಎಲ್ಲ ತೀರ್ಮಾನ ಆಗಿದೆ, ಸ್ವಲ್ಪ ದಿನ ವೇಟ್ ಮಾಡಿ ಎಂದು DK ಶಿವಕುಮಾರ್ ಹೇಳಿದ್ದಾರೆ. ಒಕ್ಕಲಿಗರ ಸಭೆಯಲ್ಲಿ ಮೈಸೂರಿನಲ್ಲಿ ಒಕ್ಕಲಿಗ ನಾಯಕರು ಮತ್ತು ಕಾರ್ಯಕರ್ತರ ಸಭೆಯನ್ನು ಕರೆಯಲಾಗಿತ್ತು. ಆ ಸಭೆಯಲ್ಲಿ DK ಶಿವಕುಮಾರ್ ಈ ಮಾತನ್ನು ಹೇಳಿದ್ದಾರೆ. ದೆಹಲಿಯಲ್ಲಿ ಏನು ತೀರ್ಮಾನ ಆಗಬೇಕೋ ಎಲ್ಲವೂ ತೀರ್ಮಾನ ಆಗಿದೆ, ಸ್ವಲ್ಪ ದಿನ ವೇಟ್ ಮಾಡಿ ಅಂತ. ದೆಹಲಿಯಲ್ಲಿ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಮಧ್ಯೆ ಅಧಿಕಾರ ಹಂಚಿಕೆಯಾಗಿದೆ ಅನ್ನುವಂತಹ ಮಾತಿತ್ತು. ಈ ಮಾತಿಗೆ ಇಬ್ಬರೂ ನಾಯಕರಾಗಲಿ ಕೇಂದ್ರದ ನಾಯಕರಾಗಲಿ ಯಾರೂ ಕೂಡ ಬಹಿರಂಗವಾಗಿ ಚರ್ಚೆ ಮಾಡ್ತಿಲ್ಲ. ಆದರೆ ಒಂದು ಪ್ಯಾಟರ್ನ್ ಕಾಣಿಸ್ತಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ DK ಶಿವಕುಮಾರ್ ಒಕ್ಕಲಿಗ ಬಾಹುಳ್ಯದ ಕ್ಷೇತ್ರಗಳಲ್ಲಿ ನಾನು CM ಆಗಬೇಕು, ಒಕ್ಕಲಿಗರು ಮತ್ತೊಮ್ಮೆ CM ಆಗಬೇಕು ಅಂತ ಒಕ್ಕಲಿಗ ಅಸ್ತ್ರವನ್ನು ಪ್ರಯೋಗ ಮಾಡಿದ್ರು. ಈಗ ಅದೇ ಅಸ್ತ್ರವನ್ನು DK ಶಿವಕುಮಾರ್ ಮತ್ತೊಮ್ಮೆ ಪ್ರಯೋಗಿಸ್ತಾ ಇದ್ದಾರೆ. ಮೈಸೂರಿನಲ್ಲಿ ಲಕ್ಷ್ಮಣ್ ಅಭ್ಯರ್ಥಿ, ಬಹಳ ವರ್ಷಗಳ ನಂತರ ಒಕ್ಕಲಿಗ ಅಭ್ಯರ್ಥಿಗೆ ಮೈಸೂರಿನಲ್ಲಿ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ. ಅಲ್ಲಿ DK ಶಿವಕುಮಾರ್ ನಿಂತ್ಕೊಂಡು ಸ್ವಲ್ಪ ದಿನ ವೇಟ್ ಮಾಡಿ ದೆಹಲಿಯಲ್ಲಿ ಏನು ತೀರ್ಮಾನ ಆಗಬೇಕೋ ಎಲ್ಲ ಆಗಿದೆ ಅಂತ ಮಾತನಾಡ್ತಿದ್ದಾರೆ. ಹಾಗಾದರೆ ಅಧಿಕಾರ ಹಂಚಿಕೆ ಲೋಕಸಭಾ ಚುನಾವಣೆಯ ನಂತರ ಆಗುತ್ತಾ ಅನ್ನುವ ಪ್ರಶ್ನೆ ಇದೆ. DK ಶಿವಕುಮಾರ್ ಮಾತನಾಡಿದ್ದಾರೆ, ನೋಡ್ಕೊಂಡು ಬನ್ನಿ. ನಮ್ಮ ಸಮಾಜದವ್ರಿಗೆ ಸ್ವಲ್ಪ ಸಮಸ್ಯೆಗಳಿವೆ, ಇಲ್ಲಿ ರಕ್ಷಣೆ ಇಲ್ಲ, ನಾಯಕತ್ವದ ಪ್ರಶ್ನೆ ಇದೆ, ಬೇರೆನೂ ಇದೆ, ಎಲ್ಲ ಇದೆ. ಈಗ ವಿಷಯ ನಮ್ಮ ಇವರು ವೆಂಕಟೇಶ್ ಅವರು ತಗೊಳ್ಕೊಂಡವ್ರೆ. ಈಗ ನಮ್ಮ ಹರೀಶ್ ಗೌಡರು ಇದಕ್ಕೆ ಮುಂದಾಳ ಪೋಹಿಸ್ಕೊಂಡಿದ್ದಾರೆ. ನಾನು ನಿಮ್ಮ ಮೂರು ಮಡಿ ಆದರೆ ನನಗೂ ದೊಡ್ಡ ಜವಾಬ್ದಾರಿ ಇದೆ. ಅದಕ್ಕ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಸ್ವಲ್ಪ ದಿನ ಅಷ್ಟೇ. ಈಗ ಮುಂಚಿದ್ದವರಿಗೆ ಚಲುವಾಯ ಸ್ವಾಮಿ, ಕೃಷ್ಣೇಗೌಡರು ಎಲ್ಲ ಬಂದ್ರೆ ನ್ಯಾಯ ಆಡ್ತಾ ಇದ್ರು, ಯಾವಾಗ ನ್ಯಾಯ ಆಡ್ತಾ ಇದ್ರು. ನಾನು ನೀವು ಆಡೋದು ಬೇಡ, ನ್ಯಾಯ ನಿಮ್ ನ್ಯಾಯ ಎಲ್ಲ ನಡೀತಿಲ್ಲ, ದೆಲ್ಲಿಲ್ಲಿ ನಡೀಬೇಕು ಅಂತ ಅಂದ್ರು. ದೆಲ್ಲಿಲ್ಲಿ ಏನಾಗಬೇಕು ಅಂತ ತೀರ್ಮಾನ ಆಗಿದೆ, ಚರ್ಚೆ ಬೇಡ ಅದಕ್ಕೆ ಚರ್ಚೆ ಆಗುತ್ತಾ? ಇದು 5 ವರ್ಷದ ಸರ್ಕಾರ ಅಲ್ಲ, 10 ವರ್ಷದ ಸರ್ಕಾರ ಇರ್ತದೆ, ನೀವು ಬೆಂಬಲ ನಿಂತ್ಕೊಳ್ಳಿ. ದೆಹಲಿಯಲ್ಲಿ ಏನಾಗಬೇಕು ಅದಾಗಿದೆ ಅಂತ DK ಮಾತನಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು, ನಾನು ಉಳಿಬೇಕು ಅಂತಂದರೆ ನನ್ನನ್ನು ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಮೈಸೂರು ಚಾಮರಾಜನಗರದಲ್ಲಿ ಅಂತ ಅವರು ಕೂಡ ಮಾತನಾಡ್ತಿದ್ದಾರೆ. ಸಿದ್ದರಾಮಯ್ಯ ಅಧಿಕಾರದಲ್ಲಿ ಮುಂದುವರಿಬೇಕು ಅಂದರೆ ಹೆಚ್ಚು ಸ್ಥಾನವನ್ನು ಗೆಲ್ಲಬೇಕು ನಾವು ಅಂತ ಸಿದ್ದರಾಮಯ್ಯನವರ ಬೆಂಬಲಿಗರು ಮಾತನಾಡ್ತಿದ್ದಾರೆ. ಹಾಗಿದ್ದರೆ ಈ ಚುನಾವಣೆ ನಂತರ ಕಾಂಗ್ರೆಸ್ನಲ್ಲಿ ಕ್ಷಿಪ್ರ ಕ್ರಾಂತಿ ಆಗುತ್ತಾ? ಈ ಅನುಮಾನ ಮೂಡುತ್ತೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.